ಚುನಾವಣಾ ಹೊತ್ತಲ್ಲಿ ಡಿಕೆಶಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗುವಂತ ಎಲ್ಲಾ ಲಕ್ಷಣಗಳು ಇದೆ ಅಂತಿಮ ಹಂತ ತಲುಪಿದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತನಿಖೆ ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸೋದಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಕಳೆದ 2 ವರ್ಷಗಳಿಂದ ಸಿಬಿಐ ಈ ಅಕ್ರಮ ಆಸ್ತಿ ಗಳಿಕೆ ವಿಚಾರವಾಗಿ ತನಿಖೆಯನ್ನು ನಡೆಸುತ್ತಾ ಇತ್ತು ಡಿಕೆಶಿ ಹಾಗೂ ಅವರ ಸಂಬಂಧಿಕರ ಮನೆ ಮೇಲೆ ಕೂಡ ಸಿಬಿಐ ದಾಳಿಯನ್ನು ನಡೆಸಿತು ಪ್ರಕರಣ ಸಂಬಂಧ ಹಲವರನ್ನ ವಿಚಾರಣೆ ನಡೆಸಿತು ಸಿಬಿಐ ತಂಡ ಡಿಕೆಶಿ ಆಸ್ತಿಯ ಮೌಲ್ಯಮಾಪನವನ್ನ ಕೂಡ ಸಿಬಿಐ ನಡೆಸಿತು ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಬಿಐ ಸಿದ್ಧತೆಯನ್ನು ನಡೆಸಿಕೊಳ್ಳಲಿದೆ ಹಾಗಾದ್ರೆ ಈ ಚಾರ್ಜ್ ಶೀಟ್ ಎಲೆಕ್ಷನ್ ಹತ್ರ ಬರುವಂತ ಸಮಯದಲ್ಲಿ ಸಲ್ಲಿಕೆ ಆಗುತ್ತಾ ಏನಿರಬಹುದು ಆ ಚಾರ್ಜ್ ಶೀಟ್ ನಲ್ಲಿ ಇದು ರಾಜಕೀಯ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿದ್ದೀರಾ ವನ್ನ ಪಡ್ಕೊಂಡಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಬಲವನ್ನ ಕುಗ್ಗಿಸಬೇಕು ಅಂತ ಆದ್ರೆ ಡಿಕೆಶಿ ಅವರನ್ನ ಹೇಗಾದರೂ ಮಾಡಿ ಕಟ್ ಹಾಕಬೇಕು ಯಾ ಕಾನೂನಾತ್ಮಕವಾಗಿ ಕಟ್ ಹಾಕಿದ್ರೆ ಮಾತ್ರ ಕಾಂಗ್ರೆಸ್ ಬಲ ಕುಗ್ಗಿಸ್ತಂಗ ಆಗುತ್ತೆ ಅನ್ನುವಂತ ಒಂದು ಅಸ್ತವನ್ನ ಇಟ್ಕೊಂಡು ಸೋ ಎಲೆಕ್ಷನ್ ಟೈಮ್ ನಲ್ಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬಹುದು ಅಥವಾ ತನಿಖೆಗಳು ಇನ್ನು ಒಂದು ದೊಡ್ಡ ಮಟ್ಟದಲ್ಲಿ ನಡೆಯಲುಬಹುದು ಈಗ ಆಲ್ರೆಡಿ ಈ ತನಿಖೆ ಕಳೆದ 2 ವರ್ಷಗಳಿಂದ ಸಿಬಿಐ ಏನು ನಡೆಸಿದೆ ಅಂತಿಮ ಹಂತವನ್ನು ತಲುಪಿ ಈಗ ಆಲ್ರೆಡಿ ಮೌಲ್ಯಮಾಪನವನ್ನು ಕೂಡ ಸಿಬಿಐ ಮಾಡಿದೆ ಡಿಕೆಶಿ ಅವರ ಆಸ್ತಿಯ ಮೌಲ್ಯಮಾಪನವನ್ನು 75 ಕೋಟಿ ರೂಪಾಯಿಗೂ ಅಧಿಕ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂತದ್ದು ವಿಚಾರ ಸೋ ಹಾಗಾಗಿ ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಬಿಐ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಇನ್ನು ಎಲೆಕ್ಷನ್ ಟೈಮ್ ನಲ್ಲಿ ಅಕ್ರಮ ಆಸ್ತಿ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಫೆಬ್ರವರಿ 22 ರಂದು ಇಡಿ ಅವರು ನನ್ನನ್ನು ವಿಚಾರಣೆಗೆ ಕರೆದಿದ್ದಾರೆ ನಾನು ಪ್ರಜಾಧ್ವನಿ ಮಾಡ್ಲೋ ಅಥವಾ ಇಡಿ ಅವರ ಬಳಿ ಹೋಗ್ಲೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಅಂತ ಹೇಳ್ತೀವಿ ಇಡಿ ಬೇಸರದಿಂದಲೇ ಉತ್ತರಿಸಿದ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಡಿ ಅವರು ಇರೋದು ನಮಗೆ ಮಾತ್ರ ಆಡಳಿತ ಪಕ್ಷಕ್ಕೆ ಇಡಿನೂ ಇಲ್ಲ ಸಿಬಿಐನೂ ಇಲ್ಲ ಯಾರು ಇಲ್ಲ ಅಂತ ಹೇಳಿ ಬಹಳ ಬೇಸರದಿಂದ ಮಾತನಾಡಿದ್ರು ನನ್ನ ಮಗಳಿಗೆ ಕೂಡ ಸಿಬಿಐ ಅವರು ನೋಟಿಸ್ ಕಳಿಸಿದ್ದಾರೆ ಕಾಲೇಜ್ ಫೀಸ್ ಕಟ್ಟಿದ್ನೆಲ್ಲ ಕೇಳ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟರು ಅಂತವರಿಗಾದರೂ ಕಾಸ್ ಬೇಸರ ಆಗೋದು ಸಹಜ ಬಟ್ ವಿಚಾರಣೆಯನ್ನ ಎದುರಿಸಲೇಬೇಕು ಈಗ ಆಲ್ರೆಡಿ ಹಲವು ಬಾರಿ ಡಿಕೆ ಶಿವಕುಮಾರ್ ವಿಚಾರಣೆಯನ್ನ ಎದುರಿಸಿದ್ದಾರೆ ಸೋ ಈಗ ಆಲ್ರೆಡಿ ಮತ್ತೆ ಫೆಬ್ರವರಿ 22ನೇ ತಾರೀಕು ಇಡಿ ಅವರು ಮತ್ತೆ ವಿಚಾರಣೆ ಕರೆದಿದ್ದಾರೆ ಪ್ರಜಾಧ್ವನಿ ಯಾತ್ರೆ ಮಾಡ್ಲೋ ಅಥವಾ ಇಡಿ ಹತ್ರ ಹೋಗ್ಲಾ ಏನು ಮಾಡಬೇಕು ನಾನು ಅಂತ ಹೇಳಿ ಬಹಳ ಬೇಸರದಿಂದ ಮಾತನಾಡಿದರು ದಿನ ನೋಟಿಸ್ ಬರ್ತಾ ಇದೆ ನೆನ್ನೆ ನನ್ನ ಮಗಳಿಗೆ ಬಂದಿದೆ ನಮ್ಮ ಕಾಲೇಜ್ಗೆ ಲೆಟರ್ ಬಂದಿದೆ ಎಷ್ಟು ಫೀಸ್ ಕಟ್ಟಿದ್ದೀರಾ ಎಕ್ಸಾಮ್ ಪಾಸ್ ಮಾಡಿದ್ದೀರಾ ಎಷ್ಟು ಕಟ್ಟಿದ್ದೀರಾ ಅಂತ ಹೇಳಿ ಸಿಬಿಐನವರು ನೋಟಿಸ್ ಕೊಟ್ಟಿದ್ದಾರೆ ನಾನೇನು ಹೇಳಲಿ ಅದಕ್ಕೆ ಕಟ್ಟಿರೋ ಒಂದು ಸ್ಕೂಲ್ ಫೀಸು ಕಾಲೇಜ್ ಫೀಸ್ ಕಟ್ಟಿರೋದು ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಇನ್ನೇನೇನು ಕೇಳ್ತಾ ಇದ್ದಾರೆ ಅಂತ ನೀವೇ ಆಲೋಚನೆ ಮಾಡಿ ಅವ್ರಿಗೆ ಬಿಟ್ಬಿಡಿ ಬಿಟ್ಬಿಡ್ತೀನಿ ಇಡಿಗೆ ಹೋಗಿ ಉತ್ತರ ಕೊಟ್ಟು ಬಂದಿದ್ದೀನಿ ನ್ಯಾಷನಲ್ ಹಾಲ್ಗೆ ಏನು ಕೊಟ್ಟಿದ್ದೀನಿ ಅಂತ ತಿರ್ಗಾ ಎಲ್ಲ ಉತ್ತರ ಕೊಟ್ಟು ಬಂದು ತಿರ್ಗಾ ಇನ್ನೊಂದು ಕಳಿಸ್ಕೊಟ್ಟವ್ರೆ 22ನೇ ತಾರೀಕು ಬಂದು ಹಾಜರಾಗಬೇಕು ಇಡಿಗೆ ಅಂತ ಹೇಳಿದ್ದಾರೆ ಏನು ಮಾಡೋದು ಪ್ರಜಾಧ್ವನಿ ಯಾತ್ರೆ ನಡೆಸಲೋ ಇಡಿಗೆ ಹೋಗಲೋ ಯೋಚನೆ ಮಾಡ್ತಾ ಇದ್ದೀನಿ ಅಪೋಸಿಷನ್ ಪಾರ್ಟಿಗೆ ಮಾತ್ರ ಇದು ರೂಲಿಂಗ್ ಪಾರ್ಟಿಗೆ ಏನಿಲ್ಲ ಎಸ್ 1000 ಕೋಟಿ ಯಾರು ಮುಳುಗಿಸಿ ಎಸ್ 1000 ಕೋಟಿ ಯಾರು ತಿನ್ನಿ ಯಾವ ಇಡಿನೂ ಯಾರ್ದು ದಿನ ನೋಟಿಸ್ ಬರ್ತಾ ಇದೆ ನೆನ್ನೆ ನನ್ನ ಮಗಳಿಗೆ ಬಂದಿದೆ ನಮ್ಮ ಕಾಲೇಜ್ ಫ್ರೀಡಂ ಆಪಲ್ ಕಲ್ತು ಕುರಿ ಮೇಕೆ ಸಾಕಾಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕುರಿ ಮೇಕೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ